ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇವಾಗ ನೀನು ಏನ್ ಹೇಳಕ್ ಹೊರಟಿದ್ಯಮ್ಮ? ಒಬ್ಬರಲ್ಲಿ ಏನೋ ಕೊರತೆ ಇದೆ ಅಂತ ಹೇಳಿ ಹರ್ಟ್ ಮಾಡೋ ಮನಸ್ಥಿತಿ ನಂದಲ್ಲ. ಈಗಿಷ್ಟೊತ್ತು ಏನ್ ಮಾಡಿದ್ದು? ಇರೋ ಕೊರ್ತೆನ ಸರಿ ಮಾಡ್ಕೊಂಡ್ರೆ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ಅಬ್ಬಾಯಿಗೆ ಮ್ಯಾಚ್ ಆಗೋ ರೀತಿ ನಾನೇ ಗಂಗನ ರೆಡಿ ಮಾಡ್ತೀನಿ. ಏನು, ನೀವ್ ರೆಡಿ ಮಾಡ್ತೀರಾ? ಯಾಕೆ ಅನ್ಮ ನನ ಗಂಗಾ? ಆಫೀಸಲ್ಲಿ ಅಷ್ಟೆಲ್ಲ ನಾಟಕ ಮಾಡ್ದೋಳ್ ನೀನು, ಇವಾಗ ಇಲ್ಲಿ ಬಂದು ಕಾಲ್ ಎಳ್ದಿದ್ದಲ್ದೆ ಇಷ್ಟೆಲ್ಲ ನೈಸ್ ಮಾಡ್ತಿದ್ಯಾ ಅಂದ್ರೆ ಬೇರೆ ಏನೋ ಉದ್ದೇಶ ಇರುತ್ತೆ. ಗಂಗಾ, ನೀನೇನೇನೋ ಯೋಚನೆ ಮಾಡ್ಬೇಡ. ನೀವಿಬ್ರು ಖುಷಿಯಾಗಿದ್ದು ಸಂತೋಷವಾಗಿ ಬರ್ಲಿ ಅನ್ನೋದ್ ನನ್ನ ಉದ್ದೇಶ. ಒಂದ್ ಬಟ್ಟೆಯಿಂದ ಸಂತೋಷ ಹಾಳಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಜನರು ನೋಡೋದು ತೊಡೋ ಬಟ್ಟೆನ, ಅದ್ರಲ್ಲೇ ನಮ್ಮನ್ನ ಅಳ್ತೆ ಮಾಡ್ಬಿಡ್ತಾರೆ. ಅದೆಲ್ಲ ಸುಳ್ಳು. ನೀನ್ ಹಳ್ಳಿ ಹುಡುಗಿ ಗಂಗಾ ಅಲ್ಲ, ಅಬ್ಬಾಯ್ ಹೇಳ್ತಿ ಅಬ್ಬಾಯ್ ಸ್ಟೇಟಸ್ ನ ನೀನ್ ಹಾಕೋ ಬಟ್ಟೆ ಸೂಚಿಸ್ಬೇಕು. ಅಂದ್ಮೇಲೆ ಅದೇ ರೀತಿ ಬಟ್ಟೆ ಹಾಕ್ಬೇಕು ತಾನೆ. ಸರಿ ಗಂಗಾ, ನೀನೊಂದ್ ಕೆಲ್ಸ ಮಾಡು, ನೇಹ ಜೊತೆ ಹೋಗಿದ್ದು ಡ್ರೆಸ್ ಚೇಂಜ್ ಮಾಡ್ಕೊಂಬಾ. ಅಲ್ಲ ಅತ್ತೆ, ಅದು ಊಟ ನಮ್ಮಿಚ್ಛೆ, ಆದ್ರೂ ನೋಟ ಪರರಿಚೆ ಅಂತ ಹೇಳ್ತಾರಲ್ಲ ಆ ಮಾತು ಸತ್ಯ. ಏನೂ ತೊಂದ್ರೆ ಇಲ್ಲ, ಅಭಯ್ಗೆ ಮ್ಯಾಚ್ ಆಗೋ ಡ್ರೆಸ್ಸೇ ಹಾಕೊಂಬಾ. ನೇಹ ಕರ್ಕೊಂಡು ಹೋಗಿ ನೀನೇ ರೆಡಿ ಮಾಡು. ಸರಿ ಆಂಟಿ, ಬಾ ಗಂಗಾ. ಅಭಯ್, ಗಂಗಾ ಡಿನ್ನರ್ಗೆ ಹೋಗೋದಕ್ಕೆ ಎಕ್ಸೈಟ್ ಆಗಿದ್ದಾಳೆ, ನಿಮ್ ಮುಖದಲ್ಲಿ ಸ್ವಲ್ಪನೂ ಖುಷಿನೇ ಇಲ್ವಲ್ಲೋ? ಚಚೆ, ಹಾಗೆಲ್ಲ ಏನು ಇಲ್ಲ ಅಕ್ಕ. ಮತ್ತೆ ಖುಷಿ ಖುಷಿಯಾಗಿರು.